ಹಲೋ ಎವ್ರಿವಾನ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆ ಅವಲಕ್ಕಿ ರೈಸ್ ತಟ್ಟೆ ಇಡ್ಲಿ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ತುಂಬ ಸಾಫ್ಟಾಗಿ ಬರುತ್ತೆ ಇದು, ಹಾಗೆಯೇ ತುಂಬಾ ರುಚಿಯಾಗಿರುತ್ತೆ. ಬನ್ನಿ, ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಮೊದಲಿಗೆ 2 ಕಪ್ನಷ್ಟು ದೋಸೆ ಅಕ್ಕಿಯನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ದೋಸೆ ಅಕ್ಕಿಯ ಬದಲಿಗೆ ನೀವು ಇಡ್ಲಿ ಅಕ್ಕಿಯನ್ನು ಕೂಡ ತಗೊಳ್ಬೋದು. ಆಮೇಲೆ ಅದೇ ಕಪ್ನಲ್ಲಿ 1/2 ಕಪ್ನಷ್ಟು ಉದ್ದಿನ ಬೇಳೆ ಪ್ಲಸ್ 2 ಸ್ಪೂನಷ್ಟು ನಾನು ಜಾಸ್ತಿ ತಗೊಂಡಿದ್ದೀನಿ. ನೀವು ಉದ್ದಿನ ಕಾಳು ಹಾಕೋದಾದರೆ 1/2 ಕಪ್ನಷ್ಟು ಸಾಕಾಗುತ್ತೆ. ಇದನ್ನು ನಾನು ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದರ ಜೊತೆಗೆ 2 ಟೀಸ್ಪೂನಷ್ಟು ಮೆಂತ್ಯ ಕಾಳು. ಈಗ ಎರಡನ್ನು ಕೂಡ ನೀರು ಹಾಕಿ 2-3 ಸರ್ತಿ ಚೆನ್ನಾಗಿ ತೊಳೆಯಬೇಕು. ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನು ಸಪ್ರೇಟಾಗಿ ತೊಳ್ಕೊಂಡಾದಮೇಲೆ ವಾಪಸ್ ಇದಕ್ಕೆ ಮುಳುಗುವಷ್ಟು ನೀರನ್ನು ಸೇರಿಸಿ ಸುಮಾರು 5 ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡಬೇಕು. ಈಗ ಅಕ್ಕಿ ರುಬ್ಲಿಕ್ಕೆ ಆಗುವಾಗ 10 ನಿಮಿಷದ ಮುಂಚೆ ತೆಳು ಅವಲಕ್ಕಿ 1/4 ಕಪ್ನಷ್ಟು ನಾನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ದಪ್ಪ ಅವಲಕ್ಕಿ ತಗೊಳ್ಳೋದಾದರೆ 1/4 ಕಪ್ನಷ್ಟು ತಗೊಳ್ಳಿ. ನೀರು ಹಾಕಿಬಿಟ್ಟು ನೆನೆಯಲಿಕ್ಕೆ ಬಿಡಬೇಕು. ದಪ್ಪ ಅವಲಕ್ಕಿ ಆದರೆ 1/4 ಗಂಟೆಗಿಂತ ಮುಂಚೆ ನೆನೆಯಲಿಕ್ಕೆ ಹಾಕಬೇಕು. ಇದರಲ್ಲಿ ಉದ್ದಿನ ಬೇಳೆ ಮೆಂತ್ಯ ಚೆನ್ನಾಗಿ ನೆಂದಿದೆ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ರುಬ್ಕೊಳ್ಳೋಣ. ಯಾವಾಗಲೂ ನಾನು ಹೇಳೋ ಹಾಗೆ ನಿಮ್ಮ ಹತ್ರ ಗ್ರೈಂಡರ್ ಅಥವಾ ಕಲ್ಲಲ್ಲಿ ರುಬ್ಬೋದಾದರೆ ಖಂಡಿತ ಆ ರೀತಿಯೇ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಉದ್ದಿನ ಬೇಳೆ ಹುದುಗ್ ಬರುತ್ತೆ. ನಾನಿಲ್ಲಿ ರುಬ್ಬೋದಕ್ಕೆ ಅಕ್ಕಿ ನೆನೆ ಹಾಕಿದ ನೀರನ್ನು ಹಾಕ್ತಾ ಇದ್ದೀನಿ. ಉದ್ದಿನ ಬೇಳೆ ಎಷ್ಟು ಸಾಫ್ಟಾಗಿ ರುಬ್ಕೊಳ್ತೀವಿ ಅಷ್ಟು ಹಿಟ್ಟು ಜಾಸ್ತಿ ಆಗುತ್ತೆ. ಈಗ ಮಿಕ್ಸಿಯಲ್ಲಿ ರುಬ್ಬಿದಾಗ ಒಂದು 10 ಇಡ್ಲಿ ಆಗುತ್ತೆ ಅನ್ನೋದಾದರೆ, ಅದೇ ನಾವು ಕಲ್ಲು ಅಥವಾ ಗ್ರೈಂಡರ್ನಲ್ಲಿ ರುಬ್ಬಿದಾಗ ಸುಮಾರು 15 ಇಡ್ಲಿ ಆಗುತ್ತೆ. ಅಂದರೆ ಹಿಟ್ಟಿನ ಪ್ರಮಾಣ ಅದರಲ್ಲಿ ಜಾಸ್ತಿ ಆಗುತ್ತೆ. ಈಗ ಮೊದಲಿಗೆ ನಾನು ಉದ್ದಿನ ಬೇಳೆ ಮೆಂತ್ಯ ರುಬ್ಕೊಂಡಾಗಿದೆ. ಈ ರೀತಿ ನೋಡಿ ತುಂಬ ನುಣ್ಣಗೆ ಇದನ್ನು ರುಬ್ಕೊಂಡಿದ್ದೀನಿ. ಇದನ್ನು ಒಂದು ಅಗಲವಾದ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಅದೇ ಮಿಕ್ಸಿ ಜಾರಿಗೆ ಅಕ್ಕಿ ಮತ್ತು ಅವಲಕ್ಕಿಯನ್ನು ಸೇರಿಸಿಕೊಂಡು ರುಬ್ಕೊಳ್ತಾ ಇದ್ದೀನಿ. ನಾನು ಯಾವಾಗಲೂ ಮಿಕ್ಸಿ ಜಾರಿಗೆ ಫುಲ್ ಹಾಕಿ ರುಬ್ಬೋದಿಲ್ಲ. ಒಂದು ಯಾವಾಗಲೂ ನಮ್ಮ ಒಂದು ಮಿಕ್ಸಿಯ ಲೈಫ್ ಜಾಸ್ತಿ ಆಗಬೇಕು ಅಂದರೆ ನಾವು ರುಬ್ಬುವಾಗ ಯಾವುದೇ ಮಸಾಲೆ ಆಗಲಿ ಅಕ್ಕಿ ಆಗಲಿ ರುಬ್ಬುವಾಗ ಮಿಕ್ಸಿ ಜಾರಿಗೆ 1/4 ಅಥವಾ 1/2 ಮಾತ್ರ ಹಾಕಿ ರುಬ್ಕೊಳ್ಬೇಕು. ಆವಾಗ ಮಿಕ್ಸಿಗೆ ಜಾಸ್ತಿ ಲೋಡ್ ಆಗೋದಿಲ್ಲ, ಜಾಸ್ತಿ ದಿನ ಬಾಳಿಕೆ ಬರುತ್ತೆ. ಈಗ ಒಂದು ಸರ್ತಿ ರುಬ್ಕೊಂಡಾಗಿದೆ. ಈಗ ಇದನ್ನು ಅದೇ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇನ್ನೊಂದು ಸರ್ತಿ ಅಕ್ಕಿ ಮತ್ತು ಅವಲಕ್ಕಿಯನ್ನು ರುಬ್ಬಿ ಪಾತ್ರೆಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ನಾವು ತುಂಬ ನುಣ್ಣಗೆ ಆಗಬೇಕು ಅಂತ ಏನಿಲ್ಲ, ಸ್ವಲ್ಪ ಲೈಟಾಗಿ ತರಿತರಿ ಇದ್ದರೆ ಪರವಾಗಿಲ್ಲ. ಈಗ ಇದನ್ನು ಚೆನ್ನಾಗಿ ನಾವು ಕೈಯಲ್ಲಿ ಈ ರೀತಿ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಡಾದಾಗ ಅದರಲ್ಲಿ ಗ್ಯಾಸ್ ಫಾರ್ಮೇಟ್ ಆಗಿ ಚೆನ್ನಾಗಿ ಹುದುಗ್ ಬರುತ್ತೆ. ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಇಡ್ಲಿ ಹಿಟ್ಟಿನ ಹದಕ್ಕೆ ಇದನ್ನು ಮಾಡ್ಕೊಳ್ಳಿ. ನೋಡಿ, ನಾನು ಈ ಹದಕ್ಕೆ ಇದನ್ನು ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಸೈಡ್ ಎಲ್ಲ ಕ್ಲೀನ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿ ಇದನ್ನು ಫರ್ಮೆಂಟ್ ಆಗಲಿಕ್ಕೆ ಬಿಡಬೇಕು. ಸುಮಾರು 10-12 ಗಂಟೆ ಫರ್ಮೆಂಟ್ ಆಗಲಿಕ್ಕೆ ಬಿಡಿ. ಈಗ ಫರ್ಮೆಂಟ್ ಆಗಿದೆ, ಇದನ್ನು ನೋಡಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಈ ರೀತಿ ಹುದುಗ್ ಬಂದಿದೆ ನೋಡಿ. ಹಿಟ್ಟು ಎಷ್ಟು ದಪ್ಪ ಆಗಿದೆ ಅಂತ ನೀವಿಲ್ಲಿ ನೋಡ್ಬೋದು. ನಾನು ಇದನ್ನು 1-2 ಸುತ್ತು ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿ ಸೌಟಲ್ಲಿ. ಆಗ ಫರ್ಮೆಂಟ್ ಆಗಿರೋದು ಎಲ್ಲ ಕಡೆಗೆ ಆಗಿ ಎಲ್ಲ ಇಡ್ಲಿಗಳು ಕೂಡ ತುಂಬ ಸಾಫ್ಟಾಗಿ ಬರುತ್ತೆ. ಇಷ್ಟೊಂದು ಹಿಟ್ಟು ನಾನೀಗ ಒಮ್ಮೆಲೆ ಮಾಡ್ತಾ ಇಲ್ಲ, ಫ್ರಿಡ್ಜಲ್ಲಿ ಇಡ್ತಾ ಇದ್ದೀನಿ. ಉಪ್ಪು ಹಾಕೋದಕ್ಕಿಂತ ಮುಂಚೆ ಇದನ್ನು ತೆಗೆದು ನಾನು ಫ್ರಿಡ್ಜಲ್ಲಿ ಇಡ್ತಾ ಇದ್ದೀನಿ. ಈಗ ಉಳಿದಿರುವಂಥ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಡ್ಲಿ ಪಾತ್ರೆಗೆ ನೀರು ಹಾಕಿಬಿಟ್ಟು ಈಗ ಇದು ಈ ನೀರು ಕುದೀತಾ ಇದೆ. ಯಾವಾಗ ನೀರು ಕುದೀತಾ ಇರುತ್ತೆ ಆವಾಗಲೇ ನಾವು ಇಡ್ಲಿಯನ್ನು ಹಾಕಬೇಕು. ತಟ್ಟೆಗೆ ಸ್ವಲ್ಪ ಎಣ್ಣೆ ಸವರಿಬಿಟ್ಟು ತಟ್ಟೆಗಳನ್ನು ಇಟ್ಟಿದ್ದೀನಿ. ಸಣ್ಣ ಸಣ್ಣ ತಟ್ಟೆಯಲ್ಲಿ ನಾನು ಇವತ್ತು ಮಾಡ್ತಾ ಇದ್ದೀನಿ. ತಟ್ಟೆಗೆ 1/2ಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಹಿಟ್ಟು ಹಾಕ್ತಾ ಇದ್ದೀನಿ. ಹಾಗೆಯೇ ಈ ರೀತಿ ನೋಡಿ ಮೇಲ್ಗಡೆ ಕೂಡ 1-2 ತಟ್ಟೆಗಳನ್ನು ಇಡ್ಬೋದು. ತಟ್ಟೆಗಳು ಈ ರೀತಿ ಬೀಳದೇ ಇರುವಂತೆ ನೋಡ್ಕೋಬೇಕು ಮಾತ್ರ. ಈಗ ಮುಚ್ಚಳ ಮುಚ್ಚಿ ಇದನ್ನು ನಾನು 15 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಮೀಡಿಯಂ ಫ್ಲೇಮ್ನಲ್ಲಿ. ಫಸ್ಟ್ ನಾವು 5 ನಿಮಿಷ ಹೈ ಫ್ಲೇಮ್ನಲ್ಲಿ ಇಡಬೇಕು.
ಆಮೇಲೆ ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಕು. ಈಗ ಬೆಂದಾಗಿದೆ, ತೆಗಿತಾ ಇದ್ದೀನಿ. ತುಂಬಾ ಸಾಫ್ಟಾಗಿ ಬಂದಿದೆ ಇಡ್ಲಿ. ಒಂದು 5 ನಿಮಿಷದ ನಂತರ ನಾನು ಇದನ್ನು ತೆಗಿತಾ ಇದ್ದೀನಿ. ತುಂಬಾ ಸಾಫ್ಟಾಗಿರುವಂತಹ ಇಡ್ಲಿ ಈಗ ಇದನ್ನು ಸರ್ವ್ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ಇದನ್ನು ನೀವು ಚಟ್ನಿ ಸಾಂಬಾರ್ ಜೊತೆಗೆ ತಿನ್ಬೋದು, ತುಂಬಾ ಸೂಪರಾಗಿರುತ್ತೆ. ಓಕೆ, ಹಾಗಾದರೆ ನೀವು ಕೂಡ ಇದೇ ಥರ ಇಡ್ಲಿಯನ್ನು ಮನೆಯಲ್ಲಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ, ಇಷ್ಟವಾದಲ್ಲಿ ಒಂದು ಕಮೆಂಟ್ ಮಾಡೋದು ಮರಿಬೇಡಿ.